ಕಾಡಹಬ್ಬ ದಸರಾವನ್ನ ರಾಜ್ಯದೆಲ್ಲೆಡೆ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತಿದೆ. ನವರಾತ್ರಿ, ನವ ದಿನಗಳ ವಿಶೇಷ ಪೂಜೆ, ನವ ದುರ್ಗೆಯರ ಆರಾಧನೆ ಎಲ್ಲೆಡೆ ಭಕ್ತಿ ಭಾವದಿಂದ ನೆರವೇರಿಸಲಾಗ್ತಿದೆ. ಹುಬ್ಬಳ್ಳಿಯ ಕಲ್ಯಾಣ ನಗರದಲ್ಲಿರುವ ಶ್ರೀರಾಮಕೃಷ್ಣ ಆಶ್ರಮ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಶರನ್ನವರಾತ್ರಿ ಉತ್ಸವವನ್ನು ಆಚರಿಸುತ್ತಾ ಬರುತ್ತಿದೆ. ಶ್ರೀ ದುರ್ಗಾ ಮಾತೆಯ ಭವ್ಯವಾದ ಮೂರ್ತಿ ಪ್ರತಿಷ್ಠಾಪನೆ, 9 ದಿನಗಳು ವಿಶೇಷ ಪೂಜಾ ಹಾಗೂ ಅಲಂಕಾರಗಳನ್ನು ಕೈಗೊಳ್ಳಲಾಗ್ತಿದೆ. ರಾಮಕೃಷ್ಣ ವಿವೇಕಾನಂದ ಆಶ್ರಮ ಕಲ್ಯಾಣ ನಗರ ಹುಬ್ಬಳ್ಳಿ ವತಿಯಿಂದ ಸುಮಾರು 16 ವರ್ಷಗಳಿಂದ ನಾವು ಈ ಜಗನ್ಮಾತೆಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಸುಮಾರು 10 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಹಲವಾರು ಯುವ ವೇದಿಕೆಗೆ ಅಂದರೆ ಯುವ ಕಲಾವಿದರಿಗೆ ಹಾಗೂ ಪ್ರಸಿದ್ಧ ಗಾಯಕರಿಗೆ ಕಲಾವಿದರಿಗೆ ಇಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ 16 ವರ್ಷಗಳಿಂದ ಸತತವಾಗಿ 9 ದಿನಗಳ ಕಾಲ ವಿಶೇಷವಾಗಿ ಬಹಳಷ್ಟು ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಈ ಎಲ್ಲ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಸಂಗೀತ, ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗುತ್ತಿದ್ದು ಭಕ್ತರಿಗೆ ಅತ್ಯಂತ ಆಕರ್ಷಣೀಯವಾಗಿದೆ. ಅಬಾಲ ವೃದ್ಧರೆನ್ನದೆ ಎಲ್ಲರೂ ಪ್ರತಿದಿನ ಪೂಜೆ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಉತ್ಸಾಹದಿಂದ ಭಾಗವಹಿಸುತ್ತಿದ್ದು ವಿಶೇಷವಾಗಿ ಮಹಿಳೆಯರು ಸರ್ವಾಲಂಕಾರ ಭೂಷಿತರಾಗಿ ಆಗಮಿಸಿ ದೇವಿ ಮಾತೆಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ದಿನ ಕಾರ್ಯಕ್ರಮ ಕೊಟ್ಟಿದೆ ನಮ್ಮದು ಕಲ್ಯಾಣಿ ಮಹಿಳಾ ಮಂಡಳ. ಕಲ್ಯಾಣಿ ಮಹಿಳಾ ಮಂಡಳದಿಂದನೇ ನಾವೊಂದು 15 ಜನ ಸುಮಾರು 1 ಅವರ್ ನಾವು ಇಲ್ಲೇ ಕಾರ್ಯಕ್ರಮ ಕೊಟ್ಟಿದ್ವಿ. ಅದು ನಮಗೆ ಬಹಳ ಖುಷಿ ಆಗ್ತದೆ. ಇದು ಎಷ್ಟು ಹೆಂಗಂತಂದ್ರೆ ಹೇಳೋಕ್ಕಾಗಲ್ಲ. ಅಷ್ಟು ಸಂತೋಷದ ಒಂದು ವಾತಾವರಣ ನಮ್ಮ ಬಡಾವಣೆಯಲ್ಲಿ. ಭಜನೆ, ಹಾಡು ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ಚೆನ್ನಾಗಿರ್ತವೆ. ನಮಗೆ ಬಹಳ ಖುಷಿ ಅನಿಸುತ್ತೆ ರೀ ಇದು. ಆಶ್ರಮದಿಂದ ಆಯೋಜಿಸಲ್ಪಡುತ್ತಿರುವ ಈ ನವ ದಿನದ ದಸರಾ ಆಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕೂಡಿದ್ದು ನಾಡಹಬ್ಬ ದಸರಾದ ವಿಶೇಷತೆ ಹಾಗೂ ನಾಡಿನ ಸಂಸ್ಕೃತಿಯನ್ನ ಸರ್ವ ಭಕ್ತರಲ್ಲಿ ಅನಾವರಣಗೊಳಿಸುತ್ತಿದೆ.